ಇವತ್ತು ಮಧ್ಯಾಹ್ನ ಬೆಂಗಳೂರಿನಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಅಭ್ವರದ ಪ್ರಚಾರವನ್ನ ನಡೆಸುತ್ತಾರೆ ಮೊನ್ನೆ ತಾನೇ ನರೇಂದ್ರ ಮೋದಿ ಅವರು ಭಾನುವಾರದ ಸಂದರ್ಭದಲ್ಲಿ ಶನಿವಾರ ಸಂಜೆ ಬಂದ್ರು ಸೋ ಅಲ್ಲಿ ದೊಡ್ಡ ಮಟ್ಟದ ಅಭ್ವರದ ಪ್ರಚಾರವನ್ನ ನಡೆಸಿದ್ರು ಮಧ್ಯಾಹ್ನ 3 ಗಂಟೆಯಿಂದ ಇವತ್ತು ಸಂಜೆ 7 ಗಂಟೆಯವರೆಗೆ ಬೆಂಗಳೂರಿನ 3 ವಿಧಾನಸಭಾ ಕ್ಷೇತ್ರಗಳಲ್ಲಿ ಅಮಿತ್ ಶಾ ಅವರ ರೋಡ್ ಶೋ ನಡೆಸುತ್ತೆ ಬಿಟಿಎಂ ಲೇಔಟ್ ಜಯನಗರ ಹಾಗೆ ಗೋವಿಂದರಾಜನಗರ ಸೋ ಈ 3 ಭಾಗಗಳಲ್ಲಿ ಸೋ ಅಭ್ವರದ ಪ್ರಚಾರವನ್ನ ನಡೆಸುತ್ತಾರೆ ಯಾಕಂದ್ರೆ ಬಿಟಿಎಂ ಲೇಔಟ್ ನಲ್ಲಿ ಸೋ ರಾಮಲಿಂಗಾರೆಡ್ಡಿ ಅವರು ಜಯನಗರದಲ್ಲಿ ಅವರ ಪುತ್ರಿ ಸೌಮ್ಯಾ ರೆಡ್ಡಿ ಅವರ ಹಾವ ದೊಡ್ಡ ಮಟ್ಟದಲ್ಲಿದೆ ಸೋ ಆ ಎರಡು ಕ್ಷೇತ್ರಗಳು ಕೂಡ ಸುಮಾರು ವರ್ಷಗಳಿಂದಲೂ ಕೂಡ ಕಾಂಗ್ರೆಸ್ ನ ತೆಕ್ಕಿಯಲ್ಲಿದೆ ಹಾಗಾಗಿ ಇನ್ನು ಗೋವಿಂದರಾಜನಗರ ನೋಡೋದಾದ್ರೆ ಇಷ್ಟು ದಿನಗಳ ಕಾಲ ಸೋಮಣ್ಣ ಅವರು ಹಾಲಿ ಶಾಸಕರಾಗಿದ್ರು ಸೋ ನೋಡಬೇಕು ಹಾಗಾದ್ರೆ ಆ ಎಲ್ಲ ಭಾಗಗಳಲ್ಲೂ ಕೂಡ ಟಾರ್ಗೆಟ್ ಮಾಡಿ ಈ ಬಾರಿ ಆ ಅಭ್ವರದ ಪ್ರಚಾರವನ್ನ ನಡೆಸಲಿಕ್ಕೆ ಅಮಿತ್ ಶಾ ಅವರು ಕೂಡ ರೋಡ್ ಶೋವನ್ನ ನಡೆಸುತ್ತಾ ಇದ್ದಾರೆ इन अमित शा रोड शो हिन्दली हलवे संचार मार्ग बदलाण आता है मरीगौड़ रस्त मड़वाड़ कड़े यहां वाहन हमत्वो डैरी सर्कल मूलक बन्नेरु घट्ट रस्तिया मूलक संचारवे बेरे मार्गवन को इन एलेक्ट्रानिक सिटी कड़ी बह वाहन वीरसंद्र बड़ी नईस रस्ते मूलक बन्नेरु घट्ट रस्तियों संचार अवकोटे इन होसूर लश्कर रस्त यार सो आनेपाळ्य जंक्षन मूलक ಬನ್ನೇರುಘಟ್ಟ ರಸ್ತೆಯನ್ನ ಪ್ರವೇಶ ಮಾಡಲಿಕ್ಕೆ ಮಾರ್ಗ ಬದಲಾವಣೆ ಮಾಡಿದ್ದಾರೆ ಇನ್ನು ಮಾರತಹಳ್ಳಿ ಕಡೆಯಿಂದ ಬರುವಂತಹ ವೆಹಿಕಲ್ಸ್ ಗೆ ಹೆಚ್ಎಸ್ಆರ್ ಲೇಔಟ್ನ 14ನೇ ಮೇನ್ ಮೂಲಕ ಹೊಸೂರು ರಸ್ತೆಯನ್ನ ಪ್ರವೇಶ ಮಾಡಬೇಕಾಗುತ್ತೆ ಇನ್ನು ಬಿಟಿಎಂ ಲೇಔಟ್ ಕಡೆಯಿಂದ ಯಾರೆಲ್ಲ ಬರ್ತಾರೋ ಸೋ ಅಂತವರಿಗೆ ಜೈದೇವ ಜಂಕ್ಷನ್ ಮೂಲಕ ಬನ್ನೇರುಘಟ್ಟ ರಸ್ತೆಯನ್ನ ಸಂಪರ್ಕಿಸುವಂತಹ ವ್ಯವಸ್ಥೆಯನ್ನ ಮಾಡಿದ್ದಾರೆ ಇನ್ನು ಬೇಗೂರು ದೇವರಚಿಕ್ಕನಹಳ್ಳಿಯಿಂದ ಬರುವಂತಹ ವಾಹನಗಳು ಬೊಮ್ಮನಹಳ್ಳಿ ಜಂಕ್ಷನ್ ಮೂಲಕ ಹೆಚ್ಎಸ್ಆರ್ ಲೇಔಟ್ ಅನ್ನು ತಲುಪಬಹುದು ಇಷ್ಟು ಮಾತ್ರ ಅಲ್ಲದೆ ಈ ಕಬ್ಬನ್ ರಸ್ತೆ ಟ್ರಿನಿಟಿ ಸರ್ಕಲ್ ಬಯಪ್ನಹಳ್ಳಿ ಬೆನಿಗಾನಹಳ್ಳಿ ಟಿನ್ ಫ್ಯಾಕ್ಟರಿ ಹೆಚ್ಎಎಲ್ ಹಳೆ ಮದ್ರಾಸ್ ರೋಡ್ ಸೋ ಇದರೆಲ್ಲ ಬದಲಿಗೆ ಪರ್ಯಾಯ ರಸ್ತೆಯನ್ನು ಬಳಸೋದಕ್ಕೆ ಬೆಂಗಳೂರು ನಗರ ಸಂಚಾರ ಪೊಲೀಸರು ವಾಹನ ಸವಾರರಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಇವತ್ತು ಕೂಡ ಹಾಗಾದ್ರೆ ಮಧ್ಯಾಹ್ನದ ನಂತರ ಬೆಂಗಳೂರಿಗರಿಗೆ ಬಿಸಿ ತಟ್ಟೋದು ಟ್ರಾಫಿಕ್ ಜಾಮ್ನ ಬಿಸಿ ತಟ್ಟೋದು ಸರ್ವೇ ಸಾಮಾನ್ಯ ಆಗಿಬಿಡುತ್ತೆ ಮೊನ್ನೆ ಮೋದಿ ಅವರು ಬಂದಂತಹ ಸಂದರ್ಭದಲ್ಲೂ ಕೂಡ ಶನಿವಾರ ಬೆಂಗಳೂರಿನಲ್ಲಂತೂ ಸಂಜೆ ಸುಮಾರಿಗೆ ಬಹಳ ದೊಡ್ಡ ಮಟ್ಟದ ಟ್ರಾಫಿಕ್ ಜಾಮ್ ಉಂಟಾಗಿ ವಾಹನ ಸವಾರರೆಲ್ಲ ಕಿರಿಕಿರಿ ಅನುಭವಿಸುವಂತಹ ಪರಿಸ್ಥಿತಿ ಉಂಟಾಗಿತ್ತು ಸೋ ಇವತ್ತು ಕೂಡ ಟ್ರಾಫಿಕ್ ಜಾಮ್ನ ಬಿಸಿ ತಟ್ಟೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಸೋ ಕೇರ್ಫುಲ್ ಆಗಿ ಆ ಭಾಗದಲ್ಲಿ ಓಡಾಡೋರು ಸ್ವಲ್ಪ ಮಾರ್ಗ ಬದಲಾವಣೆ ಆಗಿರೋದನ್ನ ತಿಳಿದುಕೊಂಡು ಓಡಾಡಿದ್ರೆ ಬೆಟರ್ ಅಂತ ಅನ್ಸುತ್ತೆ।